ನಾನು ಧನಶ್ರೀ ಪೂಜಾರಿ ಇವತ್ತಿನ ಪ್ರಮುಖ ಬೆಂಗಳೂರಿನ ಸುದ್ದಿಯನ್ನು ನೋಡ್ತಾ ಹೋಗೋಣ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇದು ಬೆಂಗಳೂರಿಗೆ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಸಂಗತಿ ಹೈಟೆಕ್ ವೇಶಾವಟಿಕೆ ಅಡ್ಡೆಯನ್ನ ತೆರೆದಿದ್ರು ಕಾಕಿ ಪಡೆ ಕಾಕಿಯ ಅಸಲಿ ಸತ್ಯ ಈಗ ಬಯಲಾಗಿರುವಂತದ್ದು ಪೊಲೀಸರಿಂದಲೇ ನಡೆಯುತ್ತಿತ್ತಂತೆ ವೇಷಾವಟಿಕೆಯ ಹೈಟೆಕ್ ದಂಧೆ ಸದ್ಯಕ್ಕೆ ಕೆಆರ್ಪುರಂನ ಟಿನ್ ಫ್ಯಾಕ್ಟರಿ ಬಳಿ ಸಿಬಿ ತಂಡ ದಾಳಿಯನ್ನು ನಡೆಸಿದೆ ಹಾಗೆಯೇ ಒಂದಷ್ಟು ಪರಿಶೀಲನೆ ಕೂಡ ಪತ್ನಿ ನಡೆಸಿರುವ ಅಧಿಕಾರಿಯ ಪತಿಯಿಂದಲೇ ಈ ಒಂದು ಹೈಟೆಕ್ ವೇಷವಟಿಕೆ ನಡೆದಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸದ್ಯಕ್ಕೆ ಉನ್ನತ ಮಟ್ಟದ ತನಿಖೆಗೆ ಕಮಿಷನರ್ ದಯಾನಂದ ಆದೇಶವನ್ನು ಹೊರಡಿಸಿರುವಂತದ್ದು ಪುರಂನ ಟಿನ್ ಫ್ಯಾಕ್ಟರಿ ಬಳಿ ಸಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ಬೆಂಗಳೂರಿಗೆ ಬೆಂಗಳೂರೇ ಬೆಚ್ಚ ಬೀಳ್ತಾ ಇದೆ ಯಾಕಂದ್ರೆ ಬೇಲಿಯೇ ಬಿಟ್ಟು ಹೊಲ ಮೈದಿರುವಂತಹ ಘಟನೆ ಇಲ್ಲಿ ಆಗ್ಬಿಟ್ಟಿದೆ ಆರಕ್ಷಕರು ಪೊಲೀಸರು ಇಂತಹ ಕೆಲಸವನ್ನ ತಡೆಯುವಂತಹ ಕೆಲಸವನ್ನ ಮಾಡಬೇಕು ಆದ್ರೆ ಬೆಂಗಳೂರಿನಲ್ಲಿ ಅವರೇ ಹೈಟೆಕ್ ವೇಷವಟಿಕೆಯ ದಂಧೆಯನ್ನು ನಡೆಸ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಇದು ಶೋಚನೀಯ ಸದ್ಯಕ್ಕೆ ಬೆಂಗಳೂರಿನಲ್ಲಿರುವಂತಹ ಹೈಟೆಕ್ ವೇಷವಟಿಕೆ ಜಾಲ ಬಯಲಾಗಿದೆ ಪ್ರಕರಣವನ್ನ ಬೆಂಗಳೂರು ನಗರದ ಸಿ ಪೊಲೀಸರು ಭೇದಿಸಿದ್ದಾರೆ ಹಾಗೇನೆ ಸ್ಥಳಕ್ಕೆ ಭೇಟಿ ನೀಡಿ ಒಂದಷ್ಟು ಪರಿಶೀಲನೆ ನಡೆಸಿ ಪ್ರಮುಖ ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂತದ್ದು ಪೊಲೀಸರ ದಾಳಿ ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಬಯಲಾಗಿದೆ ಬಹಳಷ್ಟು ಪೊಲೀಸರು ಇದರಲ್ಲಿ ಮಿಂಗಲ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗಿರುವಂತದ್ದು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಮುನಿರಾಜು ಸದ್ಯಕ್ಕೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದೊಂದು ವೇಶಾವಟಿಕೆ ದಂಧೆ ಬಯಲಾಗಿದೆ ಸಿ ಬಿ ಪೊಲೀಸರು ರೈಡ್ ಮಾಡಿದ್ದಾರೆ ಈ ಒಂದು ವೇಷಾವಟಿಕೆಯ ದಂಧೆಯ ಹಿಂದೆ ಒಬ್ರು ಎ ಸಿ ಪಿ ಮಹಿಳೆಯ ಪತಿಯ ಹೆಸರು ಕೇಳಿ ಬರ್ತಾ ಇದೆ ಯಾರಿ ಎ ಸಿ ಪಿ ಆಕೆಯ ಪತಿ ಏನ್ ಕೆಲಸವನ್ನ ಮಾಡ್ತಾ ಇದ್ರು ಈ ವೇಷಾವಟಿಕೆ ದಂಧೆ ಅವರದ್ದೇನಾ ಅಂತ ಧನುಶ್ರೀ ಏನು ಬೆಂಗಳೂರಿನಲ್ಲಿ ಸಿಸಿಬಿ ಬಿ ಪೊಲೀಸರು ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡಿ ಮಾಡಿರೋದು ಏನು ಟಿನ್ ಫ್ಯಾಕ್ಟರಿ ಬಳಿರುವಂತಹ ಒಂದು ಮಸಾಜ್ ಪಾರ್ಲರ್ ಮತ್ತೆ ಸ್ಪಾ ಏನಿದೆ ಇದರ ಮೇಲೆ ಈಗ ಒಂದು ರೈಡ್ ಅನ್ನ ಮಾಡಿ ಒಂದು ಒಂದು ಶೋಧವನ್ನು ಮಾಡುವಂತಹ ಕೆಲಸವನ್ನ ಈಗ ಸಿಸಿಬಿ ಬಿ ಪೊಲೀಸರು ಮಾಡ್ತಾ ಇದ್ದಾರೆ ಸಿ ಸಿ ಬಿ ಪೊಲೀಸರು ಮತ್ತೆ ಏನು ಕೇರ್ಪುರಂ ಪೊಲೀಸರು ಸಹ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಈಗಾಗಲೇ ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ ಏನು ಟಿನ್ ಫ್ಯಾಕ್ಟರಿ ಬಳಿ ಇರುವಂತಹ ಒಂದು ಈ ಒಂದು ಮಸಾಜ್ ಪಾರ್ಲರ್ ಮತ್ತೆ ಸ್ಪಾ ಏನಿದೆ ಈ ಒಂದು ಸ್ಪಾ ಮೇಲೆ ಇವತ್ತು ಸಂಜೆಯಿಂದ ಈ ಒಂದು ರೈಡ್ ಆಗಿರುವಂತದ್ದು ಮತ್ತೆ ಈ ಒಂದು ಸ್ಪಾ ಏನಿದೆ ಅದು ಯಾರಿಗೆ ಸೇರಿದ್ದು ಮತ್ತೆ ಅದ್ರ ಒಡೆತನ ಯಾರಿಗೆ ಸೇರಿದ್ದು ಮತ್ತೆ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿ ಅಧಿಕಾರಿಗಳು ಇಲ್ಲೇ ಒಂದು ಸ್ಥಳದಲ್ಲೇ ಬೀಡು ಬಿಟ್ಟು ಒಂದು ತನಿಖೆ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಸ್ಥಳದಲ್ಲಿ ನೋಡಬಹುದು ಸಾಕಷ್ಟು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿ ಒಂದು ಬಂದೋಬಸ್ತ್ ಸಹ ಮಾಡಿರೋದು ಯಾಕಂದ್ರೆ ಈ ಒಂದು ಸ್ಪಾ ಯಾರಿಗೆ ಸೇರಿದ್ದು ಮತ್ತೆ ಅದರ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿ ಸಿ ಬಿ ಅಧಿಕಾರಿಗಳು ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರೋದು ಯಾಕಂದ್ರೆ ಈ ಒಂದು ಸ್ಪಾ ಹಿಂದೆ ಒಂದು ದೊಡ್ಡ ಮಟ್ಟದ ಒಂದು ವ್ಯಕ್ತಿಗಳು ಇರ್ಬೋದು ಮತ್ತೆ ಬೇರೆ ಬೇರೆ ಅವರು ಸಹ ಇದರಲ್ಲಿ ಇರಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಸಿ ಸಿ ಬಿ ಅಧಿಕಾರಿಗಳು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಇದನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಈ ಒಂದು ಸ್ಪಾ ಬಗ್ಗೆ ಒಂದು ಏನು ನಗರ ಪೊಲೀಸ್ ಆಯುಕ್ತರಾದಂತಹ ಕಮಿಷನರ್ ಅವರು ಸಹ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಓನರ್ ಯಾರು ಮತ್ತೆ ಅದರ ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಒಂದು ಸೂಚನೆ ಕೊಟ್ಟಿರುವಂತದ್ದು ಆದ್ರಿಂದ ಸಿ ಬಿ ಅಧಿಕಾರಿಗಳು ಒಂದು ತಂಡ ಇವತ್ತು ಈ ಒಂದು ಬಿಲ್ಡಿಂಗ್ ನಲ್ಲಿ ಬಿಟ್ಟು ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ ಧನುಶ್ರೀ ಥ್ಯಾಂಕ್ ಯು ಮನರಾಜ್ ಸಮೇಲ ಡೀಟೇಲ್ಸ್ ಗಾಗಿ